ಯುಗಾದಿ ಹಬ್ಬದಿನ ಒಳಗುತ್ತಿಗೆ ನೌಕರರು NHM ಗೌರ್ಮೆಂಟ್ ಹಾಸ್ಪಿಟಲ್ಸು ಸೆನ್ಸಿಟಿವ್ ಪ್ಲೇಸ್ಗಳಲ್ಲೆಲ್ಲ ವರ್ಕ್ ಮಾಡ್ತಾರೆ. 14 ವರ್ಷ ಸರ್ವಿಸಲ್ಲಿ ನಾವು ತಗೊಳ್ಳೋ ಸ್ಯಾಲ್ರಿ ಬರೀ 14,000 ಅಷ್ಟೇ. ಯುಗಾದಿ ಹಬ್ಬದ ಶುಭಾಶಯಗಳಂತ ಹೇಳ್ತೀರಾ, 14 ವರ್ಷದಿಂದ 20 ವರ್ಷದಿಂದ ಇವ್ರನ್ನ ಈ ಥರ ಗುಲಾಮರ ಥರ ನೀವು ದುಡಿಸ್ಕೊಂತ ಇದ್ರಲ್ವಾ, ಇದು ಸರಿನಾ? ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ರ ಮಾಡಿ, ಪಾಪ ಇವ್ರು ನೋಡಿ ಈ ಥರ ಇದ್ದಾರೆ. ನಾವು ಡ್ಯೂಟಿ ಮಾಡೋಕೆ ನಮ್ಗೆ ಅನುಕೂಲ ಮಾಡಿಕೊಡಿ. ಫ್ರೀಡಮ್ ಪಾರ್ಕಲ್ಲಿ 38 ದಿನ ಆಗಿದೆ, ನಮ್ಮ ಸರ್ಕಾರ ಇನ್ನೂ ಏನೂ ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ಸಾರ್ವಜನಿಕ ಆಸ್ಪತ್ರೆ ಸವದತ್ತಿ ಬೆಳಗಾವಿ ಡಿಸ್ಟಿಕ್ನಲ್ಲಿ ಮಾತಾಡ್ತಾ ಇದ್ರ ಹಾಗೆ ಇವತ್ತು ನಾವು 38ನೇ ದಿನಕ್ಕೆ ನಾವು ಮುಷ್ಕರನ್ನು ಮಾಡ್ತಾ ಇದ್ದೀವಿ. ಇವತ್ತು ನಿಮಗೆಲ್ಲರಿಗೂ ಯುಗಾದಿ ಹಬ್ಬ, ನಮಗೂ ಯುಗಾದಿ ಹಬ್ಬ, ಎಲ್ಲರಿಗೂ ಯುಗಾದಿ ಹಬ್ಬ. ನಾವೆಲ್ಲರೂ ಇವತ್ತು ಎಲ್ಲಿ ಆಚರಿಸ್ತಾ ಇದ್ದೀವಿ ಅಂತಂದರೆ ಫ್ರೀಡಮ್ ಪಾರ್ಕ್ನ ಆಚರಿಸ್ತಾ ಇದ್ದೀವಿ. ತುಂಬ ದುಃಖದ ವಿಷಯ, ಯಾವತ್ತೂ ನಾವು ನೆನೆಸಿರಲಿಲ್ಲ, ಯಾವತ್ತೂ ನೆನೆಸಿರಲಿಲ್ಲ ನಾವು ಕೂಡ. ಯಾಕೆ ಸುಧಾಕರ್ ಆರೋಗ್ಯ ಸಚಿವರಾದಂತಹ ಶ್ರೀ ಸುಧಾಕರ್ ಸರ್ ಅವರು ತಮ್ಮ ಮನೆಯೊಳಗೆ ಇವತ್ತು ಹಬ್ಬ ಆಚರಿಸ್ತಾ ಇದ್ದಾರೆ. ಅವರೆಲ್ಲ ತಮ್ಮ ಫ್ಯಾಮಿಲಿಯೊಂದಿಗೆ ಮಕ್ಕಳೊಂದಿಗೆ ಎಲ್ಲರ ಜೊತೆ ಕೂಡ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ. ಅವರು ಒಂದು ಸರ್ತಿ ಯೋಚನೆ ಮಾಡಬಾರ್ದ? ಅವ್ರದೇ ಡಿಪಾರ್ಟ್ಮೆಂಟಲ್ಲಿ ನಾವು ಕೆಲಸ ಮಾಡ್ತಾ ಇರೋವಂತಹ ನಾವು ಎಲ್ಲ ಸಿಬ್ಬಂದಿಗಳು ಇವತ್ತು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ನಮ್ಮ ಮಕ್ಕಳೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾವೆ, ಮಮ್ಮಿ ಇವತ್ತು ಬರ್ತೀಯೋ ಇಲ್ಲೋ ಅಂತ. ನಾವು ಒಬ್ಬರು ಬಿಟ್ಟಿಲ್ಲ ಇವತ್ತು ನಾವು ಹಬ್ಬ ಮಾಡೋದನ್ನು. ನಮ್ಮ ಮಕ್ಕಳು ಎಲ್ಲದೂ ಕೂಡ, ನಮ್ಮ ಮಕ್ಕಳಾತು, ನಮ್ಮ ಫ್ಯಾಮಿಲಿಯವರಾತು, ಯಾರೂ ಮಾಡ್ತಾ ಇಲ್ಲ. ಇವತ್ತು ನಾವೊಂದು ಫ್ಯಾಮಿಲಿ ಮೆಂಬರಾಗಿ ನಾವು ಇಲ್ಲದೀವಿ ಅಂತಂದರೆ ಅವರು ಮಾಡೋದಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. HIV/AIDS ಆದಂಥ ಎಷ್ಟೋ ಪೇಷೆಂಟ್ಗಳಿಗೆ ನಾವು ಡೆಲಿವರಿ ಮಾಡಿಸಿದ್ದೀವಿ. PHC ಲೆವೆಲ್ ಅಂತ ನಾವು 24/7 ಎಲ್ಲ ಕೆಲಸ ಮಾಡಿದ್ದೀವಿ. ನಾವು ಈವನ್ ಒಂದು ಡಿ ಗ್ರೂಪ್ ಕೆಲಸನೂ ನಾವು ಮಾಡಿದ್ದೀವಿ. ನಿಮ್ಮ ಒಂದು ಲ್ಯಾಬ್ ಟೆಕ್ನಿಷಿಯನ್ ಆದಂಥ ಅದನ್ನು ಕೆಲಸ ಮಾಡಿದ್ದೀವಿ, ಅವ್ರು ಬರ್ದೇ ಇದ್ದಾವೆ ಅದನ್ನು ಮಾಡಿದ್ದೀವಿ. ಎಲ್ಲ ಕೇಡರ್ಗಳ ಕೆಲಸಗಳನ್ನು ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಇಲ್ಲಿ ಯಾವುದೇ ಒಂದು ಸಕ್ಸಸ್ ಕರ್ನಾಟಕ ಇವತ್ತು ಕೊರೋನಾ ಅಂತ ಹೆಮ್ಮೆಟ್ಟಕ್ಕ ಒಂದು ಸಾಧನೆ ಮಾಡಿದೆ ಅಂತಂದರೆ ಅದಕ್ಕೆ 99% ನಮ್ಮ NHM ಸಿಬ್ಬಂದಿ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದಕ್ಕೋಸ್ಕರ ತಾವು ಈ ಒಂದು ಸಾಧನೆಯನ್ನು ತಮ್ಮ ತಲೆಯ ಮೇಲೆ ಒಂದು ಕಿರೀಟ ಅಂತ ಏನು ಹಾಕ್ಕೊಂಡಿದ್ದಾರಲ್ಲ, ಆ ಕಿರೀಟಕ್ಕೆ ನಾವು ಏನು ಒಂದು ಋಣವನ್ನು ತೀರಿಸಬೇಕು ಅಂತಂತಂದರೆ ನಮ್ಮನ್ನು ಖಾಯಂ ಮಾಡಿ. ಇದಷ್ಟು ನಾವು ನಿಮ್ಮನ್ನು ಬೇಡ್ಕೊಳ್ಳೋದು. ನಾನಂತೂ ಯಾರಿಗೂ ಯುಗಾದಿ ಹಬ್ಬದ ಶುಭಾಶಯ ಅಂತ ಹೇಳೋದಿಲ್ಲ. ಮಿನಿಸ್ಟ್ರು ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, NHM ಎಂಪ್ಲಾಯೀಸು ಸೆಲೆಬ್ರೇಷನ್ ಮಾಡೋಕ್ಕೆ ನೀವು ಸರ್ಕಾರನೇ ಕೊಟ್ಟಿಲ್ಲ, ಅವ್ರಿಗೆ ಹೆಂಗೆ ನಮ್ಮ ಸೆಲೆಬ್ರೇಷನ್ ಮಾಡೋಕ್ಕಾಗುತ್ತೆ? ನೀವು ಮಾಡಿ ಸರ್ಕಾರ, ಅವ್ರು ನಿಮ್ಮ ಬುದ್ಧಿ ಕಲಿಸ್ತಾರೆ. ಅದಂತೂ ನಿಶ್ಚಿತ ಸರ್, ನಾವು ಬುದ್ಧಿ ಕಲಿಸ್ಲೇ ಕಲಿಸ್ತೀವಿ. ಅವ್ರಾಗಲೇ ಹೇಳಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತೀವಿ, ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ನಾವು 2 ದಿನದಲ್ಲಿ ಅದನ್ನು ಅವರು ನಮಗೆ ಇವತ್ತು ನಮ್ಮ ಸಿಹಿ ಸ್ಥಿತಿ ಕೊಡದೇ ಇದ್ದರೆ ಅದು ಮುಂದಿನ ಪರಿಣಾಮ. ನಾ ಅವ್ರು ಯಾವ ಥರದ ಸುದ್ದಿಯನ್ನು ಕೊಡ್ತೀವಿ ಅಂತ ಅವ್ರು ನಾವು ಫ್ರೀಡಮ್ ಪಾರ್ಕಿನಲ್ಲಿ ಕುಂತಿದ್ರು ಯಾವ ಸರ್ಕಾರ ಯಾರು ಬಂದು ನೋಡ್ತಾ ಇಲ್ಲ ನಮ್ಮನ್ನು. ನಾವು ಹೆಣ್ಮಕ್ಳು ಜಾಸ್ತಿ ಜನ ಇರೋದ್ರಿಂದ ಎಲ್ಲರಿಗೂ ತುಂಬ ಕಷ್ಟ ಆಗ್ತಾ ಇದೆ. ನಾವು ಮಾಡ್ತಾ ಇರೋ ವರ್ಕಿಂಗ್ ಪ್ಲೇಸಲ್ಲಿ ಜನಗಳು ಎಷ್ಟೊಂದು ನಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಂದ್ರೆ ನಮ್ಮಲ್ಲಿ PHC-wise ಡಿಲಿವರೀಸ್ ಜಾಸ್ತಿ ಆಗ್ತಾ ಇದ್ದಾವೆ. ಈ ನಾ ಇಲ್ಲಿ 38 ದಿನಗಳಿಂದ ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸ್ಟ್ರೈಕಿಗೆ ಕುಂತಿದ್ರಿಂದ ನಾ ಕಳಿಸಿರೋ ಪೇಷಂಟ್ ಮಿನಿಮಮ್ 30 ಪೇಷಂಟ್ ಇಲ್ಲೇ ಕುತ್ಕೊಂಡು ರೆಫರ್ ಮಾಡಿದ್ದೀನಿ ನಾನು. ಅಷ್ಟೊಂದು ನಮ್ಮಲ್ಲಿ ಡಿಲಿವರೀಸ್ ಆಗ್ತವೆ. ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಹೈಯೆಸ್ಟ್ ಅಂದರೆ ನನ್ನ ಬೆನಾಡಿ PHC ಒಬ್ಬಳೇ ಇದ್ದುಕೊಂಡು 24/7 ಕೆಲಸ ಮಾಡ್ತಾ ಇದ್ದೀನಿ ನಾನು. ಆದರೆ ಸರ್ಕಾರಕ್ಕೆ ಇದು ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ಎಲ್ಲರೂ ವರ್ಕ್ ಮಾಡೋ ಪ್ಲೇಸಲ್ಲಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಫೋನ್ ಹಚ್ಚಿ ಕರಿತಾ ಇದ್ದಾರೆ, ಬನ್ನಿರಿ ಬನ್ನಿರಿ, ನಮ್ಮ ಡಿಲಿವರೀಸ್ ಆಗ್ತಾ ಇಲ್ಲ, ನಮ್ಮ ಮುಂದೆ ಹೋಗೋಕೆ ಆಗ್ತಾ ಇಲ್ಲ, ತುಂಬ ಬಡವರದೀವಿ, ನಿಮ್ಮಿಂದ ನಮ್ಗೆ ಆಗ್ತಿತ್ತಂತ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಆದ ನಮ್ಮ ಬೊಮ್ಮಾಯಿ ಸರ್ ಅವರು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಸುಖ ಸಂತೋಷ ಸಮೃದ್ಧಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ವಿಶ್ ಮಾಡಿದ್ದು. ಆ ವಿಶನ್ನು ನಾವು ತಗೋಬೇಕಂತಂದ್ರೆ ಸರ್ ನಮಗೇನು ಮಾಡಬೇಕು, ಕ್ಯಾಬಿನೆಟ್ಟಲ್ಲಿ ಒಂದು ಒಳ್ಳೆಯ ಸಿಸುದ್ದಿಯನ್ನು ನೀಡಬೇಕು. ದಯವಿಟ್ಟು ನಾನು ಇದನ್ನು ಆರೋಗ್ಯ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಳ್ಳುವುದು ಇಷ್ಟೇ. ಗೌರ್ಮೆಂಟ್ಗೆ ಯಾವುದೇ ರೀತಿ ಆಗಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಬ್ರಿಗೂ ಕೂಡ ಪರಿಜ್ಞಾನ ಇಲ್ಲದೆ ಇರೋರ ಥರ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮಲ್ಲಿಗ 27,943 ಜನ ನಾವೇನು ಕಾಂಟ್ಯಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಿದ್ವಲ್ಲ, ಅವ್ರಿಗೆಲ್ಲರಿಗೂ ಒಂದು ನ್ಯಾಯ ಕೊಡಬೇಕು ಅಂತ ನಾನು ಕೇಳ್ಕೊಳ್ಳೋದು. ಆದರೆ ಈ ಕಳೆದ ಎಷ್ಟು ನಮ್ಮದೇ ಇವಾಗ 14 ವರ್ಷ ಸರ್ವಿಸ್ ಆಯಿತು. 14 ವರ್ಷ ಸರ್ವಿಸಲ್ಲಿ ನಾವು ತಗೊಳ್ಳೋ ಸ್ಯಾಲ್ರಿ ಬರೀ 14,000 ಅಷ್ಟೇ. 14,000 ಒಂದು ತಿಂಗಳಿಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಜೀವನ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಹೇಳಬೇಕಂದ್ರೆ. ಆಮೇಲೆ ನಾವಿಲ್ಲಿ ಸ್ಟ್ರೈಕಿಗೆ ಬಂದು ಕೂತಾಗ್ಲಿಂದನೇ ನಮಗೆ ಎಲ್ಲ ಪೇಮೆಂಟ್ ಕಟ್ ಮಾಡಿ ಅಕೌಂಟಿಗೆ ಜಮಾ ಮಾಡಿರೋದು 8,000. ಆ 8,000 ಒಂದು ತಿಂಗಳ ಜೀವನ ಮಾಡೋಕ್ಕಾಗತ್ತೇನು ಅಂಥೇಳಿ ನಾವು ಮಂತ್ರಿಗಳಿಗೆ ಕೇಳಬೇಕು. ಇಲ್ಲ ಅವ್ರಿಗೆ ಅಟ್ಲೀಸ್ಟ್ ಅವ್ರು ಒಂದು ದಿನದ ಖರ್ಚನ್ನು ಒಂದು ದಿನಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಆದರೆ ನಮಗೆ ನಾವು ಕೇಳ್ತಾ ಇರೋದು ನಮ್ದು ಹಕ್ಕನ್ನು ಕೊಡ್ರಿ ಅಂತ ಕೇಳ್ತಾ ಇರೋದು. ಇಷ್ಟು ವರ್ಷನೋ
ಕೆಲಸ ಮಾಡಿದ್ದೀವಿ, ಆದರೆ ಒಂದು ನಮ್ಗೆ ಜೀವನ ಒಂದು ಆಗಬೇಕು ಅಂತಂದರೆ ನಮ್ಗೆ ಕಾಯಂ ಮಾಡಿಕೊಡ್ಬೇಕು ಅವರು, ನಮ್ಮ ಮಕ್ಕಳ ಮುಂದಿನ ಫ್ಯೂಚರ್ ಲೈಫ್. ಯುಗಾದಿ ಹಬ್ಬದ ಶುಭಾಶಯಗಳಂತ ಹೇಳ್ತೀರಾ, 14 ವರ್ಷದಿಂದ 20 ವರ್ಷದಿಂದ ಇವ್ರನ್ನ ಈ ಥರ ಗುಲಾಮರ ಥರ ನೀವು ದುಡಿಸ್ಕೊಂತ ಇದ್ರಲ್ವಾ, ಇದು ಸರಿನಾ? ಅದು ಇಂಪಾರ್ಟೆಂಟು, ನಮ್ಮ ಹಳ್ಳಿ ಕಡೆ ಎಲ್ಲ ಕಾಸಿರಲ್ಲ ಕಾಯಿಲೆ ಬಂದರೆ, ಅಂಥವ್ರನ್ನೆಲ್ಲ ಇವರು ಸೆನ್ಸಿಟಿವ್ ಪ್ಲೇಸ್ಗಳಿಗೆಲ್ಲ ವರ್ಕ್ ಮಾಡ್ತಾರೆ. ಒಂದು ಹೆರಿಗೆ ಆಗ್ಬೋದು, ಕಾಯಿಲೆ ಆಗಿರ್ಬೋದು, ಇದನ್ನು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಎಷ್ಟು ಲಕ್ಷಗಳು ಖರ್ಚು ಮಾಡಬೇಕಾಗುತ್ತೆ, ಅಂಥವ್ರನ್ನೆಲ್ಲ ಇವರೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ನೀವು ಯುಗಾದಿ ಹಬ್ಬದ ದಿನ ನೋಯಿಸ್ತಾ ಇದ್ರಲ್ಲ, ಇದು ಸರಿ ಇಲ್ಲ. ಅವರೆಲ್ಲ ಬುದ್ಧಿ ಕಲಿಸ್ತಾರೆ, ದೇ ಆರ್ ವೈಟಿಂಗ್. ಮಹಿಳಾ ದಿನಾಚರಣೆನು ಇಲ್ಲೇ ಮಾಡಿದ್ವಿ, ಮತ್ತೆ ಈಗ ಯುಗಾದಿನೂ ಆಯ್ತು, ಶಿವರಾತ್ರಿನೂ ಮಾಡಿದ್ವಿ, ಶಿವರಾತ್ರಿನೂ ಇಲ್ಲೇ ಮಾಡಿದ್ವಿ. ಕಾಯಂ ಮಾಡಿದ್ರೆ ನಾವು ಇಲ್ಲಿಂದ ಹೋಗೋದು, ಇಲ್ಲಾಂದ್ರೆ ಹೋಗೋದಿಲ್ಲ. ನಾವು ಸೇವೆ ಮಾಡಿದ್ದೀವಿ ಇಲ್ಲಿವರೆಗೆ, ಆ ಸೇವೆಗೆ ಕೃತಜ್ಞತೆ ಸಲ್ಲಿಸಿ ನಮಗೆ ಇನ್ನೂ ಮುಂದಿನ ಹೆಚ್ಚಿನ ಸೇವೆ ಮಾಡೋ ಅಂತ ಅವಕಾಶ ಕಲ್ಪಿಸ್ಕೊಡಿ. ನಮ್ಗೆ ಕಾಯಂ ಮಾಡಿ.